ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆ ಡಿ ಎಸ್ನವರು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಮಧ್ಯದಲ್ಲಿ ಮಾತನಾಡ್ತಾ ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ಬಗ್ಗೆ ಪ್ರಸ್ತಾಪ ಮಾಡಿದರು ಬಿಗ್ ಬುಲೆಟಿನ್ನಲ್ಲಿ ನನ್ನ ವಿರುದ್ಧ ಮಾತನಾಡ್ತೀರಾ ನಾನು ಬೇರೆಯವ್ರನ್ನ ಎತ್ ಕಟ್ತಾ ಇದ್ದೀನಿ ಅಂತ ಹೇಳ್ತೀರಾ ನನ್ನ ಮೇಲೆ ಜನರಿಗೆ ಅನುಮಾನ ಬರೋ ಹಾಗೆ ಮಾತನಾಡ್ತೀರಾ ಅಂತೆಲ್ಲ ಏನೋ ಒಂದಷ್ಟೆಲ್ಲ ಮಾತನಾಡಿದ್ದಾರೆ ಬೆಲೆ ಏರಿಕೆ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡಿದ್ದೀರಾ ಎಷ್ಟು ಮಾತಾಡಿದೀರಾ ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಸಲ್ ಇಲ್ಲಿ ರೈಟ್ ಇದು ಫಸ್ಟ್ ಪಾಯಿಂಟ್ ಪ್ರತಿಕ್ರಿಯೆ ಕೊಟ್ಟು ಪ್ರತಿಕ್ರಿಯೆ ಕೌಂಟರ್ ಪ್ರತಿಕ್ರಿಯೆ ಅನಿ ಏನೇನು ರಾಜಕಾರಣದ ಪಾರ್ಟಿ ನಡೆಸ್ತಿಲ್ಲ ಇಲ್ಲಿ ಅಥವಾ ಚುನಾವಣೆಗೆ ಹೋಗಕ್ಕೆ ರೆಡಿ ಇಲ್ಲ ನಮ್ದೇನು ಎಸ್ ಕರೆಕ್ಟ್ ನಾವು ನಾಳೆ ಮತಕ್ಕೆ ಅಂತ ನಮಗೆ ಮತ ಬೇಡ ಅಂತ ಕೆಲವ್ರು ಹೇಳ್ಬೋದು ನನಗೆ ಅಧಿಕಾರಕ್ಕೆ ಬರ್ತಿದ್ರೂ ಪರವಾಗಿಲ್ಲ ಅಂತ ಕೆಲವ್ರು ಹೇಳ್ಬೋದು ಬಟ್ ಹೇಳೋರು ಅದಕ್ಕೆ ಹೇಳ್ತಿಲ್ಲ ಅನ್ನೋ ಅರಿವು ನಮಗೆ ಇರುತ್ತೆ ಜನಕ್ಕೆ ಹೌದು ಇರಲಿ ಹಂಗಲ್ಲ ಅದು ಬಟ್ ಅದು ನಮ್ಮ ಬಿಗ್ ಬುಲೆಟ್ ಎನ್ನೇ ಅಂದ್ಕೊಂಡು ನಾವು ಈ ಪ್ರತಿಕ್ರಿಯೆ ಕೊಡಬೇಕು ಹೌದು ನಮಗೆ ಗೊತ್ತಿಲ್ಲ ಬೇರೆ ಬಿಗ್ ಬುಲೆಟಿನ್ ಆಗ್ಬಿಟ್ರ ಮೇಲೆ ಗೊತ್ತಿಲ್ವಲ್ಲ ಇನ್ಯಾವುದೋ ಬಿಗ್ ಬುಲೆಟಿನ್ ಆಗಿದ್ರೆ ಯೋಗ್ಯತೆ ಪ್ರಶ್ನೆ ಆಗಿದೆ ಅಲ್ಲಿ ಈ ನಮ್ಮ ಯೋಗ್ಯತೆ ಇದೆಯಲ್ಲ ಈ ನಮ್ಮ ಯೋಗ್ಯತೆನ ವಾರಕ್ಕೊಂದ್ಸರಿ ಜನ ಲೆಕ್ಕ ಹಾಕ್ತಾರೆ ಹೌದು ಅದು ಸರಿನೋ ತಪ್ಪೋ ಅದೇನೋ ಟಿ ಆರ್ ಪಿ ಅದೇನೋ ಬರುತ್ತಲ್ಲ ಅದು ತಪ್ಪೋ ಸರಿನೋ ಅದು ಎಷ್ಟಕ್ಕೆ ಮಾಡ್ತಾರೋ ಎಷ್ಟಕ್ಕೆ ಮಾಡ್ತಾರೋ ಹೆಂಗ್ ಮಾಡ್ತಾರೋ ನಮ್ಗೆ ಇನ್ನೂ ಕರೆಕ್ಟ್ ಆಗೋತಿಲ್ಲ ತಪ್ಪೋ ಸರಿನೋ ಬಟ್ ಎಲ್ಲ ಒಪ್ಕೋತಾರೆ ಹೇಳೋರ್ಗೋದು ಅರಿವಾಗುತ್ತೆ ಒಂದು ಮೌಲ್ಯಮಾಪನ ಅಂತದೇ ಸಂಸ್ಥೆಗಳು ನಡೆಸಿರೋದ್ರಿಂದ ಅವ್ರು ಗೊತ್ತಾಗೋದು ಒಂದು ಮೌಲ್ಯಮಾಪನ ನಡೆಯುತ್ತೆ ಹೌದು ಹಂಗೆ ನಮ್ಮ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿದೆ ಹೇಳ್ದವ್ರದ್ದು ಇರುತ್ತಲ್ಲ ಅವ್ರದ್ದು ಯೋಗ್ಯತೆಯನ್ನು ಜನ ಅಳೀತಾರೆ ಹೌದು ಚುನಾವಣೆಗಳಲ್ಲಿ ಅಳಿತಾ ಇರಲ್ವಾ ಈಗ ಈಗ ಅಳದಿಲ್ವಾ ಖಂಡು ನಾಳೆ ಅಲ್ವಾ ಹಾಗೆ ಅವ್ರ ಯೋಗ್ಯತೆಯನ್ನು ಅಳಕತ್ತಾರೆ ಹಾಗಾಗಿ ಯಾರೋ ಇವರಿಂದ ಅವ್ರಿಗೆ ಯೋಗ್ಯತೆ ಸರ್ಟಿಫಿಕೇಟು ಅವರಿಂದ ಇವ್ರಿಗೆ ಯೋಗ್ಯತೆ ಸರ್ಟಿಫಿಕೇಟ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ನಮಗೆ ಬೇಡ ಅವ್ರು ಬೇಕಿದ್ರು ಕೊಟ್ಟುಗಳಿ ದೇಶ ಉದ್ಧಾರ ಮಾಡ್ತೀರಾ ಅಂತ ನಾವೇನು ಹಾವೇನು ಮೇಲೆ ಕೂತಿದ್ದೀವಾ ದೇಶ ಉದ್ಧಾರ ಮಾಡ್ತೀವಿ ಅಂತ ಏ ಖಂಡಿತ ಇಲ್ಲ ನಾವೇನು ಅಂತಂದ್ರೆ ನಮ್ಮ ಆಗಿದ ಕೆಲಸ ಮಾಡೋಣಪ್ಪ ಅಂತಿದ್ದೀವಿ ಅಷ್ಟೇ ಹೌದು ಬಡವ ನೀವು ಮಡಗ್ದಂಗಿರು ಅನ್ಕೊಂಡೆ ನಾವೇನು ದೇಶ ಉದ್ಧಾರ ಮಾಡ್ತೀವಿ ಹೇಳಿ ಹೇಳಿದವ್ರಲ್ಲ ಭಾಳ ಜನ ಇದ್ದೀರಿ ದೇಶ ಕಟ್ಟಿ ಕೊಂಬೆ ಹಾಕ್ಬಿಡ್ತೀವಿ ಅಂತ ಭಾಳ ಜನ ಇದ್ದೀರಿ ಹೌದು ನೀವೇ ಉದ್ಧಾರ ಮಾಡ್ಕೊಳ್ಳಿ ನೀವು ಉದ್ಧಾರ ಮಾಡಿದ್ರೆ ನಾವು ಜೋರಾಗಿ ನೋಡಿ ಸಂತೋಷ ಚಪ್ಪಳೆ ಹೊಡ್ಕೊತೀವಿ ಹಾಂ ಆದಾಗ ಯಾಕೆ ಸಂತೋಷ ಪಡಬಾರ್ದು ಹೌದು ಮಾಡೋಣ ನೋ ಪ್ರಾಬ್ಲಮ್ ರೈತರು ಉದ್ಧಾರ ಮಾಡೋಕ್ಕಾಗತ್ತಾ ಅಂದ್ರೆ ಏನೇನು ರೈತರು ಉದ್ಧಾರ ಮಾಡಕ್ಕೆ ಎಂ ಪಿನ ಸರ್ಕಾರನಾ ರೈತರ ಸಮಸ್ಯೆ ಇಡಬಹುದು ಉದ್ಧಾರ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಾವೇನ್ ಸರ್ಕಾರವೇ ಪ್ರಶ್ನೆ ಅಥವಾ ಸರ್ಕಾರದಲ್ಲಿ ಇದ್ದವ್ರಲ್ಲ ರೈತರು ಉದ್ಧಾರ ಮಾಡಿದೀವಿ ಅಂತ ಹೇಳಕತ್ತಾರಲ್ಲ ಏನೋ ಮನೆ ದುಡ್ಡಿಂದ ಮಾಡಿದಾರಾ ಹೌದು ಜನರ ತೆರಿಗೆ ದುಡ್ಡನ್ನ ಕೊಟ್ಟಿದ್ದೀರಿ ಏನೋ ಮನೆಯಿಂದ ಕೊಟ್ಟವ್ರಂಗೆ ಮಾತಾಡಬೇಡಿ ಎಲ್ಲರೂ ನಿಜ ಮನೆಯಿಂದ ಕೊಟ್ಟಂಗೆ ಮಾತಾಡಬೇಡಿ ಜನರ ತೆರಿಗೆ ದುಡ್ಡನ್ನೇ ನೀವು ಕೊಟ್ಟಿರೋದು ಹೌದು ನಾವು ತೆರಿಗೆ ಕಟ್ತಿದ್ದೀವಿ ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ ಕಟ್ತಾ ಇದೀವಿ ರೈತರು ಉದ್ಧಾರ ಮಾಡ್ತೀರೋ ಅಂತಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ನೀವು ಅದನ್ನು ಮಾಡ್ತೀರಾ ನೀವು ಇದನ್ನ ಮಾಡ್ತೀರಾ ನೀವು ಪೈಲ್ವಾನ್ ಆಗಿ ಪೆಟಿಂಗ್ ಮಾಡ್ತೀರಾ ನೀವು ಬಾಕ್ಸಿಂಗ್ ಹೋಗಿ ಹೋಗ್ತೀರಾ ಅಂತ ಕೇಳಿದ್ರೆ ಕೆಲಸ ಅಲ್ಲ ಈ ರೀತಿಯ ಪ್ರಶ್ನೆಗಳು ಏನೇನು ಬಂದಿದೆ ಬೆಲೆ ಏರಿಕೆ ಮಾತಾಡಿದ್ದೀರಾ ಅಂತ ಮಾತಾಡಿದಿರ್ವಾ ಇಲ್ವಾ ಅನ್ನೋದಕ್ಕೆ ನೋಡ್ಬೋಣ ಸರ್ ಒಂದ್ಸರ್ತಿ ಹೇಳೋದಕ್ಕಿಂತ ನಾವೀಗ ಹಂಗ ಹಾಕದಾದ್ರೆ ಪ್ರತಿ ದಿನದ ಬಿಗ್ ಬುಲೆಟಿನ್ ಕ್ಲಿಪ್ಪಿಂಗ್ಸ್ ಹಾಕಬೇಕಾಗತ್ತೆ ನಾವು ಆದ್ರೂ ಒಂದು ಸಾಕ್ಷಣ ಕೊಡಿ ಜಲಕ್ ತೊಂಬತ್ತು ಕೆ ಜಿ ತೂಕದ ಸಿಲಿಂಡರ್ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಒಂದೇ ಸರಿ ಗೆತ್ತಿದ್ದಾರೆ ಒಬ್ರು ಮಾತಾಡಲ್ಲ ಒಬ್ರು ಒಬ್ರು ಮಾತಾಡಲ್ಲ ಹೌದು ಜನ ನೀವು ಅದನ್ನ ಗಮನಿಸ್ಕೊಳ್ಳೋದಕ್ಕೆ ತಾನೇ ಓಟ್ ಹಾಕ್ತೀರಿ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಅದು ಹಂಗ ಒಬ್ರು ಮಾತಾಡಲ್ಲ ನಮ್ಗೆ ಏನ್ ಸಂಬಂಧವೇ ಇಲ್ಲ ಅನ್ನೋ ತರ ಅದ್ರ ಪಾಡ್ಗದ ಜಾಸ್ತಿ ಆಗುತ್ತೆ ಪಾಡ್ಗದ ಜಾಸ್ತಿ ಆಗ್ತಿದೆ ಬದುಕೊಳ್ಳಿ ಸಾಕಾರ ಬಿಟ್ಕೊಳ್ಳಿ ಆಮೇಲೆ ಎಲ್ಲ ಮುಗಿದ ಮೇಲೆ ನಾವು ಹಿಲಾಲೋ ಹಜಾ ಬೋ ಯಾವ್ದೋ ಹಲಾಲೋ ಹಜ ಹಿಜಾಬ ಯಾವುದೋ ತೋರಿಸ್ತೀವಿ ಬಂದು ಓಟ್ ಹಾಕ್ಬಿಟ್ಟು ಹೋಗಿ ಅಷ್ಟೆ ಇನ್ನೂರ ಅರವತ್ತು ರೂಪಾಯಿ ಒಂದೇ ಒಂದೇ ಸರ್ತಿಗೆ ಗುಡ್ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ಸ್ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಬಳಕೆಗೆ ಬಳಸೋ ಸಿಲಿಂಡರ್ ದರ ಎರಡು ಸಾವಿರದ ಇನ್ನೂರ ಮೂರು ರೂಪಾಯಿ ಇವತ್ತು ಹೋಟೆಲ್ ಮಾಲೀಕರು ಬೇಕ್ರೀ ಸಿಹಿ ತಿಂಡಿ ಮಾಡೋರು ವ್ಯಾಪಾರಿಗಳಿಗೆ ಶಾಖು ಒಳಗಾಗಿದೆ ಇನ್ನೇನು ಆಗಬೇಕು ಅವರು ಅವ್ರು ಇನ್ನೇನಾಗಬೇಕವ್ರು ಅವ್ರೇನಾಗಬೇಕವ್ರು ಹಾಂ ಹಂಗೆ ಆಗಂಗಿಲ್ಲ ಅವರು ಹ್ಞೂ ಆಗಬಾರ್ದು ಬ್ಯಾಂಕ್ ಹೋಟೆಲ್ನವರು ನೀವೆಲ್ಲ ಹಂಗೆ ಆಗಬಾರ್ದಪ್ಪ ಹೋಟೆಲ್ ಮಾಲೀಕರು ಬೇಕ್ರೀ ಸಿಹಿ ತಿಂಡಿ ಹಿಂಗೆ ಆಗಬಾರ್ದು ನೀವು ಧರ್ಮ ಇಂಪಾರ್ಟೆಂಟ್ ನನಗೆ ಲಾಸ್ ಆದರೂ ಪರವಾಗಿಲ್ಲ ಮನೆ ಮಾರ್ಕಳಿ ಮಾರ್ಕೊಂಬಿಟ್ಟು ಕಡಿಮೆ ರೇಟಲ್ಲಿ ಕೊಟ್ಬಿಡಿ ಯಾವುದಾದ್ರೂ ರೂಪದಲ್ಲಿ ಒಂದು ಸರ್ಕಾರ ಸುಮ್ಮನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅಂತಂದ್ರೆ ನೀವೇನು ದೊಡ್ಡ ಕೆಲಸ ಮಾಡೋದು ಬೇರೆ ಯಾವುದೋ ತರಕಾರಿನೋ ಗೋಧಿನೋ ಇದೊ ಇಂಪೋರ್ಟ್ ಮಾಡ್ಕೊಳಂಗೆ ಬಿಡ್ಬಿಡಿ ನಮ್ಮ ನಮ್ಗೆ ಬೇಕಾಗಿದ್ದ ಕಡೆ ನಾವೇ ಇಂಪೋರ್ಟ್ ಮಾಡ್ಕೊತೀವಿ ನಮ್ಮ ಮನೆಯಲ್ಲಿ ಸರ್ಕಾರದ ಪಾತ್ರ ಯಾಕೆ ನೀವು ನಿಮ್ಮ ಪಾತ್ರ ಏನದಕ್ಕೆ ಮಣತಿನ ಕಂಗಾರೆ ಯಾರೇ ಆಗಿರ್ಬೋದು ಮೇಲಿಂದ ಕೆಳಗಡೆವರೆಗೆ ಮಾತಾಡಲ್ಲ ಮಾತಾಡಲ್ಲ ಕೇಳಿದ್ರೆ ಆಗತ್ತೆ ಏನ್ ಮಾಡಕ್ಕಾಗತ್ತೆ ಆಗತ್ತೆ ನೀವು ಹಿಂದೆ ರೈಸ್ ಆದಾಗೆಲ್ಲ ಕಂಡು ಕಂಡವ್ರ ರಸ್ತೆಗೆ ಬಂದ್ ನಿಂತಿದ್ರಲ್ಲಪ್ಪ ಅವತ್ತು ಬಿಜೆಪಿ ಅವರು ಅಹೋರಾತ್ರಿ ಧರಣಿ ಮಾಡಿ ಸರ್ ಈ ವಿಚಾರದ ನಂಗೊಂದ್ ಬೇಸರ ಇದೆ ಸರ್ ಅದನ್ನ ಹೇಳ್ಬಿಡ್ತೀನಿ ನಾನು ನಮಗೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋದು ಜನ ಸೇಫ್ ಬಿಟ್ಟ್ರಿ ಸರ್ ಹಂಗಲ್ಲ ಸರ್ ಇವಾಗ ಹೊರಗಡೆ ಹೋದಾಗ ಕೆಲವರು ನನ್ಗೆ ಹೇಳ್ತಾರೆ ಮುಖಾಮುಚಿ ಮುಖಾಮುತಿ ನೋಡ್ದೇನೆ ಎಲ್ರಿಗೂ ಜಾಡಿಸ್ತಾರೆ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಅಂತ ಜನ ಹೇಳ್ತಾರೆ ಜಲಕ್ಕೆ ಹಾಕ್ಸಿದ್ರಿ ಈಗ ನಾವು ಮಾತಾಡಿಲ್ಲ ಅಂತಂದ್ರು ಅವು ಮಾಡೋಕ್ಕಲ್ಲ ಪ್ರೂವ್ ಮಾಡೋಕ್ಕಲ್ಲ ನನ್ನ ಅಭಿಪ್ರಾಯ ಅದು ಪ್ರೂವ್ ಮಾಡಕ್ಕೆ ಅಂತ ಅನ್ಕೊಳ್ಳಲ್ಲ ನಾನು ಹೆಂಗೆ ಹೇಳಿದೀನಿ ಗೊತ್ತಾ ಪ್ರೂವ್ ಮಾಡ್ತಾ ಇದ್ದೀನಿ ತಗೊಳ್ಳಿ ದಾಖಲೆ ಅನ್ನೋಕ್ಕಲ್ಲ ಅದು ಕಾಮೆಂಟ್ರಿನ ಕೊಡೋರು ಸಾರ್ವಜನಿಕ ಜೀವನದಲ್ಲಿ ಚೆಕ್ ಮಾಡ್ಕೋಬೇಕು ಹೌದು ಬಿ ಯೋಚನೆ ಮಾಡಬೇಕು ಸಿ ಯಾವನೋ ಬಂದು ಕಿವಿ ಹಿಂಡಿ ಕಚ್ಚಿ ಹೇಳಿದ್ದನ್ನ ಪಟಕ್ಕಂತ ನಂಬ್ಕೋಬಾರ್ದು ಕರೆಕ್ಟ್ ನಂಬ್ಕೋಬಾರ್ದು ಕೇಳಬೇಕು

ನೋಡಿದ್ರೆ ತಿಳ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಅಥವಾ ಕರೆಕ್ಟ್ ಆಗಿರುವಂತ ಪಕ್ಕದಲ್ಲಿರೋರು ಬಂದು ಹೇಳೋ ಅಂತ ನಂಬಿಕಸ್ತರು ಇದ್ರೆ ಸರಿಯಾಗಿ ಬ್ರೀಫ್ ಕೊಡ್ತಾರೆ ಯಾರ್ದೋ ಮಾತು ಕಿವಿ ಚುಚ್ಚಿ ಕಚ್ಚೋ ಬಂದು ಬ್ರೀಫ್ ಕೊಡೋದಾದ್ರೆ ಏನು ಮಾಡೋಣ ಅದಕ್ಕೆ ನಾವು ಕರೆಕ್ಟ್ ವಿ ಕಾನ್ ಟೆಲ್ಪ್ ದೆ ಕ್ಯಾನ್ ಕಂಟಿನ್ಯೂ ಇನ್ ವಾಟ್ ಎವರ್ ದಿ ಮ್ಯಾನರ್ ದೇ ವಾಂಟ್ ಎಸ್ ಅವರ್ ವರ್ಕ್ ವಿಲ್ ಕಂಟಿನ್ಯೂ ಖಂಡಿತ ಕ್ಯಾನ್ ನಾಟ್ ಬಿ ಥ್ರಟ್ ವಿತ್ ಸಚ್ ಸ್ಟೇಟ್ಮೆಂಟ್ಸ್ ಎಸ್ ಆಲ್ ರೈಟ್ ಕರಗ ಉತ್ಸವದ ಮೇಲೆ ದಿನ ಮಾಡಿದರೆ ಅವ್ರ ಉತ್ಸವ ಮಾಡ್ಕತ್ತಾರೆ ಹೆಂಗ್ ತೀರ್ಮಾನ ಮಾಡಿದಾರೋ ಹಂಗೆ ಮಾಡ್ತಾರಂತೆ ಯಾವ್ದು ಹೇಳಿದ್ದಾರೆ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ ಹೆಚ್ಚು ಕಡಿಮೆ ಮಾಡಿದ್ರೆ ನೋಡಿ ಕ್ರಮ ಈಗ ಅಂತ ಹೇಳಿದ್ದಾರೆ ಸರಿ ಅದಕ್ಕೆ ಬಿಜೆಪಿಯ ತಕ್ಷಣ ಏ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲಪ್ಪ ನಮ್ಗೇನು ಗೊತ್ತಿಲ್ಲಪ್ಪ ಅದ್ ಯಾರದು ಹೇಳಿದ್ ಯಾರದು ಹೇಳಿದ್ದಾರೆ ಇನ್ನು ಅತ್ತ ಶ್ರೀರಾಮ್ನವಮಿ ಪ್ರಯುಕ್ತ ಮುಳುಬಾಗಿನಲ್ಲಿ ಶೋಭಾಯಾತ್ರೆ ನಡೆದಿದೆ ಆ ಸಂದರ್ಭದಲ್ಲಿ ಮುನಿಸ್ವಾಮಿ ಪಾಲ್ಗೊಂಡಿದ್ರು ಸಂಸದರು ಜಾಂಗೀರ್ ಮೊಹಲ್ಲಾ ಬಳಿ ಬಂದಾಗ ದುಷ್ಕರ್ಮಿಗಳು ಕಲ್ತೂರಾಟ ಮಾಡಿದರೆ ಯಾವ ಕಲ್ತೂಟ ರಕ್ ತೂರಾಟ ಒಂದೊಂದು ಕಂಡಿಡೀರಿ ಕಂಡಿ ಎರಡು ಕೊಡಿ ಕಾರಣ ಕಲ್ಲು ತೂಟ ಮಾಡಿದ್ ಯಾರು ಹಾಕೊಂಡಿರಲಿ ಅವನ ಉದ್ದೇಶವೇ ಅದು ಹೌದು ಯಾತಕ ಶೋಭಾ ಯಾತ್ರೆನ ಇನ್ನೊಂದು ಯಾತ್ರೆನ ಅದು ಹೋಗ್ತಾ ಇದೆ ಏನಕ್ಕೆ ತಡಿಬೇಕು ಏನಕ್ಕೆ ಕಲ್ಲು ತೂರಬೇಕು ಕರೆಕ್ಟ್ ಏನಕ್ಕೆ ತೂರಬೇಕು ಆಗಲ್ವಾ ಅದಕ್ಕೆ ಪೂರಿತ ಕಿಡಿಗೇಡಿಗಳು ಇನ್ನು ಲಘು ರಾಟಿ ಪ್ರಹಾರ ಮಾಡಿದ್ರಲ್ಲಿ ಒಂದು ಬೈಕ್ ಬೆಂಕಿ ಆಗಿದೆ ಇವರು ತಾತನ ಇದೇನು ಬೈಕು ಯಾವೊಂದೋ ಬೈಕು ಹಾಕಕ್ಕೆ ಏನು ಹೋಗ್ಬೇಕು ಇಲ್ಲಿ ಸ್ಥಳಕ್ಕೆ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ಒಂದಷ್ಟು ಕ್ರಮ ತಗೊಂಡಿದ್ದಾರೆ ಈಗ ಹಾ ಏನು ಇದು ಕರಗದ್ದು ಸರ್ ಈ ದರ್ಗಕ್ಕೆ ಹೋಗ್ತಕ್ಕ ಸ್ವಾತಂತ್ರ್ಯ ಪೂರ್ವದಿಂದ ಇದು ಯಾರೋ ನಾಲ್ಕು ಜನ ಮಾತನಾಡ್ತಾರೆ ಅಂತ ಹೇಳಿ ಅವ್ರಿಗೋಸ್ಕರ ನಾವು ನಮ್ಮ ಪದ್ಧತಿಗಳು ನಮ್ಮ ರೂಢಿಗಳನ್ನ ಸಮಿತಿಯೇ ಅದು ನಡ್ಕೊಂಡು ಹೋಗಂಗೆ ಏನ್ ಬೇಕು ಓಕೆ ಮಂದಿರ ಮಸೀದಿಗಳ ಧ್ವನಿವರ್ಧಕ ವಿವಾದ ರಾಜ್ಯದ ಇತರೆಗಳಿಗೂ ಕೂಡ ವ್ಯಾಪಿಸಿದೆ ಹೈಕೋರ್ಟ್ ಆದೇಶ ಕಡ್ಡಾಯ ಪಾಲನೆಗೆ ಸೂಚಿಸಿ ಹುಬ್ಬಳ್ಳಿ ಕೊಪ್ಪಳ ಯಾದಗಿರಿಯ ಪೊಲೀಸರು ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅತ್ತ ಚಂದ್ರಕೊಲೆ ಪ್ರಕರಣದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವ್ರು ಹೇಳ್ತಾರೆ ರಾಜ್ ಕಾಂಗ್ರೆಸ್ ಹೇಳ್ತಿದೆ ಆ ಹಣದ ರಾಜಕೀಯ ಇದು ಹಾಗಾಗಿ ಗೃಹ ಸಚಿವರ ವಿರುದ್ಧ ದೂರು ನೋಡಿ ಎರಡು ದಿನ ಆದರೂ ಪೊಲೀಸ್ನವ್ರು ಕ್ರಮ ತಗೊಂಡಿಲ್ಲ ಅಂತ ಅವರದ್ದು ವಾದ ಕಾಂಗ್ರೆಸ್ ಗೃಹ ಸಚಿವರು ಹೇಳ್ತಾರೆ ನಾನು ಯಾಕೆ ಹೇಳಿಕೆ ಕೊಟ್ಟಿದ್ದೀನಿ ಎತ್ತ ಅಥವಾ ಅದು ಏನಾಗತ್ತೆ ಅಂದ್ಕೊಂಡು ವಾಪಸ್ ತೊಗೊಂಡೆ ಎಲ್ಲ ಮುಂದಿನ ನಿಮ್ಮದಲ್ಲಿ ಗೊತ್ತಾಗತ್ತೆ ಬಿಡಿ ಅಂತ ಅವ್ರು ಅಂದಿದ್ದಾರೆ ಈ ಮಧ್ಯೆ ಅದು ಶಿವಮೊಗ್ಗದ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ನ್ಯಾಯಾಲಯದ ಆದೇಶದ ಮೇರೆಗೆ ಶಿವಮೊಗ್ಗದ ಪೊಲೀಸರಿಗ ಒಂದು ಕೇಸ್ ದಾಖಲಿಸ್ಕೊಂಡಿದ್ದಾರೆ ಈಶ್ವರಪ್ಪನವರು ಪಾಲಿಕೆ ಸದಸ್ಯ ಚನ್ನಬಸಪ್ಪ ಮತ್ತು ಸಚಿವ ಈಶ್ವರಪ್ಪನವ್ರ ಮೇಲೆ ಇತ ಮುಸ್ಲಿಂ ಕಿತ್ತ ದೇವರ ವಿಗ್ರಹ ಪ್ರತಿಷ್ಠಾಪಿಸಬಾರದು ಅಂತ ಯಾರು ಕರೆ ಕೊಟ್ಟಿದ್ದಾರೆ ಅವರ ವಿರುದ್ಧ ಸ್ಥಾನಿಕರ ವಿರುದ್ಧ ಮುಜರಾಯಿ ಆಯುಕ್ತರಿಗೆ ದೂರು ಹೋಗಿದೆ ಏನು ದೂರ ಹೋಗೋದೇನಿದೆ ಅವ್ರ ಭಾವನೆ ಅವ್ರು ಹೇಳಿದ್ದಾರೆ ಬೇಕಿದ್ದವ್ರು ತಗೊಳ್ಳಿ ಸಾಕಿದ್ದವ್ರು ಬಿಟ್ಕೊಳ್ಳಿ ಅಂತ ಅಷ್ಟೇ ಏನು ಮುಜರಾಯಿ ಇಲಾಖೆ ಆದೇಶ ಅಲ್ವಲ್ಲ ಆಮೇಲೆ ಸ್ಥಾನಿಕರಾಗಿದ್ದಕ್ಕೋ ಪೂಜೆ ಮಾಡ್ತಿರೋದಕ್ಕೆ ಅವ್ರಿಗೆ ಅದನ್ನು ಹೇಳೋ ಹಕ್ಕಿಲ್ಲ ಅಂತ ಯಾರು ಹೇಳ್ತೀರಿ ಬೇರೆದ್ರೆ ಹೇಳಕ್ಕೆ ಹಾಕಿದ್ಯಾಂಗಾರೆಲ್ಲ ಅವನಿಗೂ ಅವ್ರಿಗೂ ಹಾಕಿದೆ ಹೇಳಕೊಂಡಿದಾರೆ ಬೇಕಾದ್ರೆ ಕೆಲಸ ಬಿಡಿ ಅಷ್ಟೇ ಅದಕ್ಕೆ ಅಲ್ಲೆಲ್ಲ ಉಮೇಶ್ ಕತ್ತಿ ಮಾತ್ರ ಮುಸ್ಲಿಮರು ಕೆತ್ತಿದ್ದ ಮೂರ್ತಿಗಳಿಗೆ ವಿರೋಧ ವಿಚಾರ ವಿರೋಧ ಮಾಡ್ದೇನು ಹೊಸಾದಲ್ರಪ್ಪ ಇದನ್ನು ದೊಡ್ಡದು ಮಾಡಬೇಡಿ ಅಷ್ಟೇ ಬೇಕಾರೆ ಈ ಮೂರ್ತಿ ಕೆತ್ತನೆ ಬಗ್ಗೆ ಈ ಮಾಜಿ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳಿಪ್ಪ ನೀವು ಎಲ್ಲಾರಣ ಬಿದ್ರು ಸಾಕು ಬಿಜೆಪಿಯವರು ಹೋಗಿ ರಾಜಕಾರಣ ಮಾಡಕ್ ಕಾಯ್ತಾ ಇರ್ತಾರೆ ಅಂತ ಅದ ರಾಷ್ಟ್ರೀಯ ಕಾರ್ಯದರ್ಶಿ ಒಬ್ಬ ರಾಜ್ಯದ ಒಬ್ಬ ಗೃಹ ಮಂತ್ರಿ ಬೆಂಕಿ ಹಚ್ಚುವ ಕೆಲಸನ ಇವರೇ ಮಾಡ್ತಾರಲ್ಲ ಅವ್ರಿಬ್ಬರ ಮೇಲೆ ಯಾಕಂದ್ರೆ ಮೊನ್ನೆ ದಿನ ನಾನು ನನ್ನ ಹೇಳಿಕೆಯನ್ನು ಹೇಳಿದ್ದೀನಿ ನಾನು ಯಾವ ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದೆ ಮತ್ತ ಯಾವ ಹಿನ್ನೆಲೆಯಲ್ಲಿ ಅದನ್ನ ಸರಿ ಮಾಡಿದೆ ಅನ್ನುವಂತದ್ದು ಕಾಲುವೆ ನಿಮ್ಗೆ ತಿಳಿಸುತ್ತೆ ನಾನು ಇದ್ರ ಬಗ್ಗೆ ಹೇಳಿ ಹಿಂದೂಗಳು ಕಿತ್ತಿದ್ದಾರೆ ಮುಸನ್ ಕೈ ಪೂಜೆ ನಡೀತಾ ಅಲ್ಲಿಗೆ ಬಿಡುವುದು ಒಳ್ಳೆಯದು ಕುಮಾರಸ್ವಾಮಿ ಅವರು ಕೇಳಿ ನನಗೆ ಆರ್ ಎಸ್ ಎಸ್ ಅಲ್ ಖೈದಾ ಮುಖ್ಯಸ್ಥನ ವಿಡಿಯೋ ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಬಿಜೆಪಿಯ ಬಿಜೆಪಿಯಲ್ಲ ಮುಗಿಬಿದ್ದರೆ ಸಿಟಿ ರವಿ ಶೋಭಾ ಕರಂದ್ ಅವ್ರೆಲ್ಲ ಮುಗಿ ಮುಗಿಬೀಳ್ ಇದಕ್ಕೆಲ್ಲ ಮುಗಿಬಿಟ್ಟು ಹಿಂದಿ ಹೇಳಿದ ತಕ್ಷಣ ಅದು ದೇಶಭಾಷೆ ರಾಜ್ಯ ರಾಜ್ಯಗಳನ್ನ ಒಗ್ಗೂಡಿಸಿ ಏಕತೆ ಅವರು ಕನ್ನಡ ಸಂಸ್ಕೃತಿ ಸಚಿವರು ಆಗ್ತಾರೆ ಅವರುಗಳು ಹೌದು ಮತ್ತೆ ಏನಾದ್ರು ಮಾತು ಈ ರಾಜ್ಯದ ನಾಡು ನುಡಿ ಅಂತಾರೆ ಕರೆಕ್ಟ್ ಇವರು ಇಲ್ಲಿ ಬಂದ ಇಲ್ಲಿ ಬಂದು ಮುಗಿದು ಬೀಳುತ್ತಾರೆ ಮುಗಿದು ಬೀಳದೆ ಏನು ಬೀಳಿ ಇದು ನಿಮ್ ಸಿದ್ದರಾಮಯ್ಯ ನಿಮಾನ್ಸಿಗೆ ಸೇರಿಸದೇ ಕಾಂಗ್ರೆಸ್ ಗುಳಿಗಾಲ ಇಲ್ಲ ಅಂತ ಶೋಭಾ ಕಂಡ ನಿಮ್ಗೆ ಯಾಕೆ ಬೇಕು ಮೇಡಮ್ ನಿಮ್ಗೆ ಯಾಕಪ್ಪ ನಿಮ್ಮ ಪ್ರಕಾರ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಹೌದು ಕಾಂಗ್ರೆಸ್ ಮುಕ್ತ ಭಾರತ ಆಗ್ಲಿ ಬಿಡಿ ಅವರು ಕರ್ನಾಟಕ ಮಾಡೋದಾದ್ರೆ ಇಂಟ್ರೆಸ್ಟ್ ಅವ್ರು ನೀವು ಎಚ್ಚರಿಕೆ ಕೊಟ್ಟು ಹಂಗ ಕಾಂಗ್ರೆಸ್ ಉಳಿಸ್ತಾ ಇದ್ದೀರಾ ನೀವು ನಿಜ ಆರ್ ಎಸ್ ಎಸ್ ಒಂದು ದೇಶಭಕ್ತಿ ಸಂಘಟನೆ ದೇಶ ಕಾಯೋ ಸಂಘಟನೆ ಆಲ್ ಕೈದ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಈ ಎರಡರ ನಡುವೆ ಹೋಲಿಕೆಯೇ ಬುದ್ಧಿ ಇದ್ದವರು ಮಾಡೋ ಕೆಲಸ ಅಲ್ಲ ರಾಷ್ಟ್ರಭಕ್ತ ಸಂಘಟನೆ ಸಿದ್ದರಾಮಯ್ಯನವರು ಒಬ್ಬ ಜವಾಬ್ದಾರಿಯುತ ಜಾಗದಲ್ಲಿ ಇರುವಂತವರು ವಿರೋಧ ಪಕ್ಷದ ನಾಯಕರು ಇಂತ ಒಬ್ಬ ವ್ಯಕ್ತಿಯ ಬಾಯಿಯಿಂದ ಜಗತ್ತಿಗೆ ಬೇಕಾದಂತ ಹಿಟ್ ಲಿಸ್ಟ್ ಇರುವಂತ ಭಯೋತ್ಪಾದಕ ಇಂತ ಸಂದೇಶವನ್ನು ಕಳಿಸಿದ್ರೆ ಅದನ್ನು ಆರ್ ಎಸ್ ಎಸ್ ಜೊತೆ ಹೋಲಿಸ್ಕೆ ಹೋಳಿಕೆ ಮಾಡ್ತಾರೆ ಅಥವಾ ಆರ್ ಎಸ್ ಎಸ್ ಕಾರಣಕ್ಕೆ ಬಂದಿದೆ ಅಂತ ಹೇಳ್ತಾರಂದ್ರೆ ಕಾಂಗ್ರೆಸ್ ಅವರು ಅವರನ್ನ ಆರ್ ಎಸ್ ಎಸ್ ಅನ್ನ ಅಲ್ ಕೈನ ಕಂಪೇರ್ ಮಾಡಿ ಯಾರು ಮಾತಾಡಿದ್ರೆ ಅದವರು ಅಜ್ಞಾನದ ಪ್ರದರ್ಶನ ಅಷ್ಟೇ ಆರ್ ಎಸ್ ಎಸ್ ಬಗ್ಗೆ ನಿಮ್ಮ ಅಪಸ್ವರ ಸಾವಿರ ಇರ್ಬೋದು ಆದ್ರೆ ಕಂಪೇರ್ ಮಾಡಬೇಕು ಮೂಲಕ ಒಪ್ಪದೇ ಇರೋದು ಎರಡು ಲಕ್ಷ ಇರಬಹುದು ಆದ್ರೆ ಅಲ್ಕೈಡಾ ಆರ್ ಎಸ್ ಎಸ್ ಹೋಗಿ ಕಂಪೇರ್ ಮಾಡಿ ಮಾತಾಡೋರಾದ್ರೆ ನನ್ನ ಲೆಕ್ಕಾಚಾರದಲ್ಲಿ ಅದು ಅಜ್ಞಾನದ ಪ್ರದರ್ಶನ ಅಷ್ಟೇ